ಎಲ್ಲರಿಗೂ ಹಾಗೆ ಸುಮ್ಮನೆ ಪ್ರಮೋದ್ ಮಾಡುವ ನಮಸ್ಕಾರಗಳು. ನಮ್ಮ ಮನೆಯ ಗಣೇಶ ಹಬ್ಬವನ್ನು ನೋಡಿದ್ರಿ, ಹಾಗೆ ಈಗ ನಮ್ಮ ಆಫೀಸ್ ಗಣೇಶ ಹಬ್ಬದ ಉತ್ಸವವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಾವು ಈ ಆಫೀಸಲ್ಲಿ 5 ದಿನ ಗಣೇಶನನ್ನು ಕೂರಿಸಿದ್ವಿ. ಕಳೆದ ವರ್ಷ ಗಣೇಶ ಹಬ್ಬವನ್ನು ಮಾಡಿದಾಗೆ ಈ ವರ್ಷ ಕೂಡ ಗಣೇಶ ಹಬ್ಬವನ್ನು ಅದ್ಧೂರಿಯಾಗಿ ಮಾಡಿದ್ವಿ. ಸೊ ನಮ್ಮ ಆಫೀಸ್ ಒಂದು ಸುತ್ತ ಕುಸ್ಕೊಂಬರೋಣ ಅಂತ ಗಣೇಶನ ಮೆರವಣಿಗೆಯನ್ನು ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ಎಂಜಾಯ್ ಮಾಡಿದ್ರು ಆಫೀಸ್ ಸ್ಟಾಫು. ಸೊ ನೀವು ನೋಡಿ ನಮ್ಮ ಆಫೀಸ್ ಗಣೇಶ ಬಿಡಬೇಕಾದ್ರೆ ಎಲ್ಲ ಹೆಂಗೆ ಎಂಜಾಯ್ ಮಾಡಿದ್ರ ಅಂತ. ಸೊ ನಮ್ಮ ಆಫೀಸ್ನ ಮಹಿಳಾ ಮಹಿಳೆಯರು ಈ ವರ್ಷ ಕೂಡ ಗಣೇಶ ಹಬ್ಬದ ಒಂದು ಉತ್ಸವದಲ್ಲಿ ಸಾಥ್ ಕೊಟ್ಟರು ನಮಗೆ. ಸೊ ನೋಡ್ತಾ ಇದ್ದೀರಲ್ಲ, ಅವರು ಕೂಡ ಮಿಂಗಲ್ ಆಗಿ ಸೊ ಗಣೇಶ ಹಬ್ಬ ಉತ್ಸವದಲ್ಲಿ ಪಾಲ್ಗೊಂಡರು. ಸೊ ಇವ್ರದ್ದಾದ ನಂತರ ಬಾಯ್ಸ್ ಯಾರೂ ಜಾಸ್ತಿ ಇದು ಮಾಡಲಿಲ್ಲ, ಈ ಸರಿ ಡ್ಯಾನ್ಸ್ ಮಾಡಲಿಲ್ಲ, ಸ್ಟೆಪ್ ಹಾಕಲೇ ಇಲ್ಲ. ಸೊ ಇವ್ರದ್ದಾದಮೇಲೆ ಇವರು ನಮಗೆ ಕಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಕಮೆಂಟ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಜನ ಹುಡುಗರು ಸ್ಟಾರ್ಟ್ ಮಾಡಿದ್ರು. ಸೊ ಇವ್ರದ್ದಾದ ತಕ್ಷಣ ಹುಡುಗರು ಟೀಮು ಸ್ಟಾರ್ಟ್ ಮಾಡ್ಕೊಂತು, ಅದು ಎಲ್ಲ ಲೇಡೀಸ್ ನಾವು ಮಾಡಿದ್ದೀವಿ ಅಂತ ಕಮೆಂಟ್ ಮಾಡಿದ್ಮೇಲೆ ಹುಡುಗರದ್ದು ಸ್ಟಾರ್ಟ್ ಆಯಿತು. ಸೊ ಒಟ್ಟಾರೆ ಇವ್ರನ್ನೆಲ್ಲ ಸೇರಿಸಿ ಡ್ಯಾನ್ಸ್ ಮಾಡೋ ಅಷ್ಟೊತ್ತಿಗೆ ನನಗೆ ಬಿ ಪಿ ರೈಸ್ ಬಂದು ಸಾಕು ಸಾಕು. ಒಟ್ಟಾರೆ ಏನಪ್ಪ ಅಂತಂದರೆ ಲಾಸ್ಟ್ಗೆ ಎಲ್ಲರೂ ಸೇರಿಕೊಂಡು ಕುಂದು ಕುಪ್ಪಳಿಸಿ ಎಂಜಾಯ್ ಮಾಡಿದ್ರಲ್ಲ ಗಣೇಶ ಹಬ್ಬ ಅನ್ನೋದೊಂದು ಸಂತೋಷದ ವಿಷಯ ಆಯಿತು ಲಾಸ್ಟಿಗೆ. ಹೈ 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 ನೋಡಿ, ಇಲ್ಲೊಬ್ಬ ನಮ್ಮ ದೋಸ್ತು ರಚಿಗಿದ್ದಾನೆ, ಕುಣಿತಾ ಇದ್ದಾನೆ. ಹಂಗೆ ಕುಣಿತಾ ಕುಣಿತಾನೆ, ಡೊಳ್ಳು ಗಿಳ್ಳು ಎಲ್ಲ ನಾನು ಬಾರಿಸ್ತೀನಿ ಅಂತ ಅವನು ಬಾರ್ಸಕ್ಕೆ ಇಟ್ಕೊಂಡ್ಬಿಟ್ಟ. ಸೊ ಫೈನಲಿ ಅವನು ತುಂಬ ಎಂಜಾಯ್ ಮಾಡ್ದ. ಕುಣಿಯಕ್ಕೆ ಬರುತ್ತೋ ಕುಣಿಯಕ್ಕೆ ಬರಲ್ವೋ, ಕುಣಿಯಕ್ಕೆ ಬರಲಿಲ್ಲ ಅಂದ್ರೂ ಏನೋ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಕುಣ್ಕೊಂಡು ನಾವು ಮ್ಯಾನೇಜ್ ಮಾಡಿಕೊಂಡು ಎಲ್ಲರ ಜೊತೆ ಕುಣಿದು ಕುಪ್ಪಳಿಸಿ ನಾನು ತುಂಬ ಎಂಜಾಯ್ ಮಾಡಿದೆ. ಅಯ್ಯೋ ನಮ್ಮ ದೋಸ್ತ್ ಮಾಡೋದಂತೂ ನೋಡಿ ಎಲ್ಲರೂ ಗಾಬರಿ ಆಗಿಬಿಟ್ಟಿದ್ರು, ಏನಪ್ಪ ದೇವ್ರಿಗೆ ಇವ್ರು ಬಂತ ಇವ್ರಿಗೆ ಅಂತ. ಸೊ ಆ ಥರ ಎಂಜಾಯ್ಮೆಂಟ್ ಮಾಡಿಬಿಟ್ಟ ಲಾಸ್ಟಲ್ಲಿ ಅಂತ ಏನು ಫುಲ್ಲು ಟಪ್ಪಾಂಜಿ ಗುಚ್ಚಿ ಆಗೋಯ್ತು. ಸೊ ತುಂಬ ಚೆನ್ನಾಗಾಯಿತು ಗಣೇಶ ಹಬ್ಬ. ಸೊ ನಮ್ಮ ಆಫೀಸ್ ಸ್ಟಾಫ್ ಎಲ್ಲರ್ಸ್ಗೂ ನಮ್ಮ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಕಡೆಯಿಂದ ವೆರಿ ಮಚ್ ಥ್ಯಾಂಕ್ಫುಲ್ ಟು ಆಲ್ ಎಂಪ್ಲಾಯೀಸ್. ಸೊ ಎಲ್ಲರೂ ಸಾಥ್ ಕೊಟ್ಟು ಗಣೇಶ ಹಬ್ಬದ ಒಂದು ಉತ್ಸವವನ್ನು ಸಕ್ಸಸ್ ಮಾಡಿದ್ರು. ಸೊ ನಮ್ಮ ಆಫೀಸಿನ ಸಮೀಪದಲ್ಲೇ ಒಂದು ಸಣ್ಣ ಒಂದು ನೀರು ಹರಿಯೋ ಜಾಗ ಇತ್ತು. ಸೊ ಅಲ್ಲಿಗೆ ಬಂದು ಗಣೇಶನಿಗೆಲ್ಲ ಪೂಜೆ ಮಾಡಿ ಗೌರಮ್ಮನಿಗೆಲ್ಲ ಪೂಜೆ ಮಾಡಿ ಸೊ ಗಣಪತಿ ಬಂದ, ಕಾಯಿ ಕಡುಬು ತಿಂದ, ಚಿಕ್ಕೆರೆಯಲ್ಲಿ ಬಿದ್ದ, ದೊಡ್ಡ ಕೆರೆಯಲ್ಲಿ ಎದ್ದ ಅಂತ ಹೇಳಿಕೊಂಡು ಸೊ ಗಣೇಶ ಪೂಜೆಯನ್ನು ಮಾಡಿ ಮಂಗಳಾರತಿ ಎಲ್ಲರಿಗೂ ಕೊಟ್ಟು ಸೊ ಗಣೇಶ ವಿಸರ್ಜನೆ ಮಾಡಿದ್ವಿ.
ನಮ್ಮ ಆಫೀಸ್ನ ಗಣೇಶ ಚಿಕ್ಕಕೆರೆಯಲ್ಲಿ ಬಿದ್ದು ಮುಂದಿನ ವರ್ಷ ದೊಡ್ಡ ಕೆರೆಯಲ್ಲಿ ಹೇಳ್ತಾನೆ ಅಂತ. ಸೊ ನಾವು ಕೂಗಿ ಹೇಳಿಕೊಂಡು ನಮ್ಮ ಆಫೀಸ್ ಗಣಪತಿಯ ವಿಸರ್ಜನೆ ಫೈನಲ್ ಮಾಡಿದ್ವಿ. ಸೊ ನನ್ನ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗ್ ಒಂದಿಗೆ ಸಿಗೋಣ. ಸಿ ಯು.